ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಅಮ್ಮು, ಹಾಗೆ ನನ್ನ ಚಾನೆಲ್ ನಿಮ್ಮ ಅಮ್ಮು ಗೇಮರ್ ಅಂತ. ಯಾರಾದರೂ ನನ್ನ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ನೋಟಿಫಿಕೇಷನ್ ಇದೆಯಲ್ಲ, ಅದನ್ನು ಆಲ್ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾ ಮಾಡೋ ವೀಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲೇ ಬಂದಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ ನಾನು ನೆಕ್ಸ್ಟ್ ಇನ್ಕ್ಯೂಬೇಟರ್, ರಿಟರ್ನ್ ಇನ್ಕ್ಯೂಬೇಟರ್ದಲ್ಲಿ ಏನು ಬರುತ್ತೆ, ಹಾಗೆ ನೆಕ್ಸ್ಟ್ ನಮಗೆ ವೆಪನ್ ರಾಯಲ್ದಲ್ಲಿ ಯಾವ ಗನ್ ಬರುತ್ತೆ, ಹಾಗೆ ವುಮೆನ್ಸ್ ಡೇಗೆ ರಿವಾರ್ಡ್ಸ್ ಇದೆ, ಆ ರಿವಾರ್ಡ್ಸ್ ಏನು ಅಂತಲೂ ತಿಳಿಸ್ಕೊಡ್ತೀನಿ. ಹಾಗೆಯೇ ಡೈಮಂಡ್ ರಾಯಲ್ದಲ್ಲಿ ಒಂದು ಫಿಮೇಲ್ ಬಂಡಲ್ ಬರುತ್ತೆ, ಅದು ಯಾವುದಂತಲೂ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ನಮ್ಮದು ಇಂಟ್ರೋ ನೋಡ್ಕೊಬರೋಣ, ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಮ್ದು ರಿಟರ್ನ್ ಇನ್ಕ್ಯೂಬೇಟರ್ದಲ್ಲಿ ತಗೊಂಡು ಬರ್ಬೋದು ಅಂತ ಅನ್ಸುತ್ತೆ. ನೀವು ನೋಡ್ತಾ ಇರ್ಬೋದು M10-14 ಗನ್, ಶಾರ್ಟ್ ಗನ್. ಸೊ ಫ್ರೆಂಡ್ಸ್, ಇದು ಮೊದಲೇ ಬಂದಿತ್ತು ನಮಗೆ, ಆದರೂ ನಮಗೆ ರಿಟರ್ನ್ ಇನ್ಕ್ಯೂಬೇಟರ್ದಲ್ಲಿ ಇದೆಲ್ಲ ಗನ್ಸ್ ತಗೊಂಡು ಬರ್ಬೋದು ಅನ್ಸುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ರೆಡ್ ಕಲರ್, ಹಾಗೆ ಇದು ಯೆಲ್ಲೋ ಕಲರ್, ಗ್ರೀನ್ ಕಲರ್, ಹಾಗೆ ವೈಟ್ ಕಲರ್, ಇದೆಲ್ಲ ನಮಗೆ ರಿಟರ್ನ್ ಇನ್ಕ್ಯೂಬೇಟರ್ದಲ್ಲಿ ಬರ್ಬೋದು. ಬಂದರೆ ತುಂಬಾ ಚೆನ್ನಾಗಿರುತ್ತಲ್ವ? ಯಾರು ಇಲ್ಲಿ M10-14 ಗನ್ನ ಫೇವ್ರೇಟ್ ಇದ್ದೀರಾ, ಸೊ ಅವರು ಇದನ್ನು ಮತ್ತೆ ರಿಟರ್ನ್ ಆಗಿ ಪರ್ಚೇಸ್ ಮಾಡ್ಕೊಳ್ಬೋದು. ನೀವು ನೋಡ್ಬೋದು ಇಲ್ಲಿ ಇದಕ್ಕೆ 3 blueprint, ಹಾಗೆ 7 stone ಬೇಕಾಗುತ್ತೆ ರೆಡ್ ಕಲರ್ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಇವಾಗ ಆಲ್ರೆಡಿ 3 blueprint ಇದ್ದರೆ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಗನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ನಮಗೆ ನೆಕ್ಸ್ಟ್ ವೆಪನ್ ರಾಯಲ್ದಲ್ಲಿ M14 ಲೆಜೆಂಡ್ರಿ ಸ್ಕಿನ್ ತಗೋ ಬರ್ತಿದ್ದಾರೆ. ನೋಡಲಿಕ್ಕೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅಟ್ರಿಬ್ಯೂಟ್ಸ್ ನೋಡಿದ್ರೆ ಇದು ಡಬಲ್ ಡ್ಯಾಮೇಜ್ ಇದೆ, ಹಾಗೆ ಇಲ್ಲಿ ರೇಂಜ್ ಸಿಂಗಲ್ ಇದೆ, ರಿಲೋಡ್ ಮೈನಸ್ ಇದೆ ಫ್ರೆಂಡ್ಸ್ ಇದು ಈ ಗನ್ನಿಂದು. ನೋಡಿ, ನೀವು ತಗೊಳ್ಳೋದಿದ್ರೆ ತಗೊಳ್ಬೋದು, ಸ್ಪಿನ್ ಮಾಡಿ. ನಿಮ್ಗೆ ಲಕ್ಕಿದ್ರೆ ಒಂದೇ ಸ್ಪಿನ್ಗೆ ಸಿಗ್ಬೋದು, ಒಂದು ಸ್ಪಿನ್ಗೆ ಸಿಗಲ್ಲ, ಆದರೂ ಹೇಳ್ತಾ ಇದ್ದೀನಿ ಲಕ್ಕಿದ್ರೆ ಸಿಗ್ಬೋದು ಅಂತ. ಸೊ ಫ್ರೆಂಡ್ಸ್, ಇದು ನಮಗೆ ನೆಕ್ಸ್ಟ್ ವೆಪನ್ ರಾಯಲ್ಗೆ ಬರುವಂಥ ಗನ್ನು. M14 ಲೆಜೆಂಡ್ರಿ ಸ್ಕಿನ್ ಇದೆ, ಇದು ಶೈನಿಂಗ್ ಹೊಡಿತಾ ಇದೆ, ಶೈನಿಂಗ್ ಬರುತ್ತೆ. ಸೊ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೇ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು 100% ಬೋನಸಲ್ಲಿ ಟಾಪಪ್ ಬರ್ತಾ ಇದೆ. ನೆಕ್ಸ್ಟ್ ಟಾಪಪ್ಪಿಗೆ ನಮಗೆ ಇದೇ ಬರ್ಬೋದು ಅಂತ ಅನಿಸುತ್ತೆ, 100% ಬೋನಸ್. ಇಲ್ಲಿ ನೀವು 100 diamond ಟಾಪಪ್ ಮಾಡಿದರೆ 100 diamond ಫ್ರೀಯಾಗಿ ಸಿಗುತ್ತೆ, ಹಾಗೆ 300 diamond ಟಾಪಪ್ ಮಾಡಿದರೆ 200 diamond ಫ್ರೀಯಾಗಿ ಸಿಗುತ್ತೆ, ಹಾಗೆ 500 diamond ಟಾಪಪ್ ಮಾಡಿದರೆ 200 diamond ನಮಗೆ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 500 diamond ಟಾಪಪ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ 300+100+200+100 ಡೈಮಂಡ್ ಸಿಗುತ್ತೆ. 500 diamond ಟಾಪಪ್ ಮಾಡಿಕೊಂಡ್ರೆ ಇದೆಲ್ಲ ನಮಗೆ ಕ್ಲೈಮ್ ಆಗುತ್ತೆ. ಇದು ಫ್ರೆಂಡ್ಸ್ ನಮಗೆ ನೆಕ್ಸ್ಟ್ ಟಾಪಪ್ಗೆ, ಬೋನಸ್ ಟಾಪಪ್ಗೆ ಬರ್ಬೋದು ಅಂತ ಅನ್ಸುತ್ತೆ. ನೆಕ್ಸ್ಟ್ ಟಾಪಪ್ಪಿಗೆ ಬಂದರೆ ಇದೇ ತೊಗೊಂಡು ಬರ್ಬೋದು ಅನ್ಸುತ್ತೆ. ಸೊ ಫ್ರೆಂಡ್ಸ್, ಇದು ಬೇರೆ ಸರ್ವರ್ದಲ್ಲಿ ಈ ಥರ ಟಾಪಪ್ ಬರ್ತಾ ಇದೆ. 100% ಬೋನಸಲ್ಲಿ ಟಾಪಪ್ ಬರ್ತಾ ಇದೆ. ನಮ್ಮ ಸರ್ವರ್ದಲ್ಲಿ ಬಂದರೂ ತುಂಬ ಚೆನ್ನಾಗಿರುತ್ತೆ ಬೋನಸಲ್ಲಿ. ಯಾರಾದರೂ ಟಾಪಪ್ ಮಾಡೋರಿದ್ರೆ ಮಾಡಿಸ್ಕೊಳ್ಳಿ, ಇದೇ ಟೈಮ್ ಒಳ್ಳೆ ಟೈಮ್ ಇರುತ್ತೆ ಇದು. ಸೊ ಫ್ರೆಂಡ್ಸ್, ಇದು ನಮಗೆ ನೆಕ್ಸ್ಟ್ ಡೈಮಂಡ್ ಟಾಪಪ್ಪಲ್ಲಿ ಬರ್ಬೋದು. ಹಾಗೇ ಫ್ರೆಂಡ್ಸ್, ಇದು ನಮಗೆ ನೆಕ್ಸ್ಟ್ ಡೈಮಂಡ್ ರಾಯಲ್ದಲ್ಲಿ ಬರುವಂಥ ಫೀಮೇಲ್ ಬಂಡಲು. ನೋಡಲಿಕ್ಕೂ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೀವಿಲ್ಲಿ ನೋಡ್ಬೋದು ಟಾಪ್ ಕಾಸ್ಟ್ಯೂಮ್, ಹಾಗೆ ಇಲ್ಲಿ ಬಾಟಮ್ ಕಾಸ್ಟ್ಯೂಮು. ಟಾಪ್ ಕಾಸ್ಟ್ಯೂಮ್ ನೋಡಲಿಕ್ಕೂ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹೇಗಿದೆ ಅಂತ. ಹಾಗೆ ಇದು ನೋಡ್ಬೋದು ನೀವು ಬಾಟಮ್ ಕಾಸ್ಟ್ಯೂಮ್, ಬಾಟಮ್ ಕಾಸ್ಟ್ಯೂಮು ನೋಡಲಿಕ್ಕೂ ತುಂಬಾ ಚೆನ್ನಾಗಿದೆ. ಹಾಗೆ ಶೂ ಇದು ಸಿಂಪಲ್ ಆಗಿದೆ, ಆದರೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ, ಇಲ್ಲಿ ಶೈನಿಂಗ್ ಇದೆ, ಸ್ವಲ್ಪ ಶೈನಿಂಗ್ ಥರ ಕಾಣಿಸ್ತಾ ಇದೆ. ಹಾಗೆ ನೀವಿಲ್ಲಿ ನೋಡ್ಬೋದು ಫೇಸ್ ಮಾಸ್ಕ್ ನೋಡಲಿಕ್ಕೂ ತುಂಬಾ ಭಯ ಆಗುತ್ತಲ್ವ. ಸೊ ಫ್ರೆಂಡ್ಸ್, ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನೀವಿಲ್ಲಿ ಹೆಡ್ ಕಾಸ್ಟ್ಯೂಮ್ ನೋಡಲಿಕ್ಕೂ ತುಂಬಾ ಚೆನ್ನಾಗಿದೆ ಅಲ್ವಾ. ಕ್ಯಾಪ್ ವಿತ್ ಹೆಡ್ ಕೊಟ್ಟಿದ್ದಾರೆ. ಹಾಗೆಯೇ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಫುಲ್ ಬಂಡಲ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಫ್ರೆಂಡ್ಸ್, ಇದು ನಮಗೆ ನೆಕ್ಸ್ಟ್ ಡೈಮಂಡ್ ರಾಯಲ್ದಲ್ಲಿ ಬರುವಂಥ ಫೀಮೇಲ್ ಬಂಡಲ್. ಬಂಡಲ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗಂತೂ ಬಂಡಲ್ ತುಂಬಾ ಇಷ್ಟ ಆಯಿತು, ಆದರೂ ಸ್ವಲ್ಪ ಅಷ್ಟೇನು ಚೆನ್ನಾಗಿಲ್ಲ, ಆದರೂ ಒಂದು ಸ್ವಲ್ಪ ಒಂದು ಲೆವೆಲ್ಗೆ ಅಡ್ಡಿಲ್ಲ. ಓಕೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೈಮಂಡ್ ರಾಯಲ್ ಬರುವಂಥ ಫೀಮೇಲ್ ಬಂಡಲ್ಸು. ಸೊ ಫ್ರೆಂಡ್ಸ್, ಇದು ನಮಗೆ March 8 ವುಮೆನ್ಸ್ ಡೇ ಅಲ್ವಾ, ವುಮೆನ್ಸ್ ಡೇ ನಮಗೆ ಇಲ್ಲಿ ಡೈಲಿ ಲಾಗಿನ್ ಮಾಡಿದರೆ ಫ್ರೀ ರಿವಾರ್ಡ್ ಸಿಗುತ್ತೆ. ರಿವಾರ್ಡ್ಸ್ ನೋಡ್ಬೋದು ನೀವು, ಇಲ್ಲಿ ಪಾಕ್ಸ್ ಸ್ಕಿನ್ ಇದೆ, ಹಾಗೆ ಡೈಮಂಡ್ ರಾಯಲ್ ವಾಚರ್ ಇದೆ, ಹಾಗೆ ಕ್ಯಾರೆಕ್ಟರ್ ಇದೆ, ಹಾಗೆ ಇಲ್ಲಿ ಗಿಫ್ಟ್ ಆಗಿ ನಮಗೆ ಬ್ಯಾಕ್ ಪ್ಯಾಕ್ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಲೆಂಡರು. ನಮಗೆ ಇಲ್ಲಿ ಡೈಲಿ ಲಾಗಿನ್ ಮಾಡಿದ್ರೆ ಡೈಮಂಡ್ ರಾಯಲ್ ವಾಚರ್ ಸಿಗುತ್ತೆ, ಹಾಗೆ ಪೆಟ್ ಸ್ಕಿನ್ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಇದು ಯಾವ ಥರ ಇರುತ್ತಂದರೆ, ಇಲ್ಲಿ ನಮಗೆ ಟೋಕನ್ ಇದೆ, ಅಂದರೆ ಮ್ಯಾಚ್ ಮುಗಿದ ತಕ್ಷಣ ನಮಗೆ ಇಲ್ಲಿ ಟೋಕನ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಆ ಟೋಕನ್ನ ನಾವು ಎಕ್ಸ್ಚೇಂಜ್ ಮಾಡಿ ಇಲ್ಲಿ
ಫೆಟ್ ಸ್ಕಿನ್ನ ತೊಗೊಳ್ಬೋದು. ನೀವು ನೋಡ್ಬೋದು ಇಟ್ ಸ್ಕಿನ್ ಮಾತ್ರ ಸಕ್ಕತ್ತಿದೆಲ್ವಾ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗಂತೂ ಈ ಪೆಟ್ ಸ್ಕಿನ್ ತುಂಬಾ ಇಷ್ಟ ಆಯಿತು, ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಫ್ರೆಂಡ್ಸ್, ಇದು ನಮಗೆ ಫ್ರೀಯಾಗಿ ಸಿಗುತ್ತೆ. ವುಮೆನ್ಸ್ ಡೇ March 8 ವುಮೆನ್ಸ್ ಡೇ ಅಲ್ವಾ, ಸೊ ಅದಕ್ಕೆ ನಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಈವೆಂಟು ನಮಗೆ ಮಾರ್ಚ್ ಫೋರ್ತ್ ಇಲ್ಲ 5 ಬರ್ಬೋದು ಅಂತ ಅನಿಸುತ್ತೆ. ಈ ಈವೆಂಟು ನಮಗೆ 3-4-5 ಡೇಸ್ ಇರುತ್ತೆ. ಸೊ 3 ಡೇಸ್ ಇರ್ಬೋದು ಈ ಈವೆಂಟ್. ಈವೆಂಟಲ್ಲಿ ನಮಗೆ ಇದು ಎಕ್ಸ್ಚೇಂಜ್ ಮಾಡಲಿಕ್ಕೆ ಸಿಗುತ್ತೆ ಪೆಟ್ ಸ್ಕೇನು. ಹಾಗೆ ಫ್ರೆಂಡ್ಸ್, ಇಲ್ಲಿ ರೆಡ್ ಟೋಕನ್ ಇರುತ್ತೆ, ನಮಗೆ ರೆಡ್ ಟೋಕನ್ ಎಕ್ಸ್ಚೇಂಜ್ ಮಾಡಿ ಇಲ್ಲಿ ನೋಡ್ಬೋದು. ನಮಗೆ ಇಲ್ಲಿ ಪೆಟ್ ಸ್ಕಿನ್ ಇದೆ, ಹಾಗೆ ಇಲ್ಲಿ ವೆಪನ್ ರಾಯಲ್ ವೋಚರ್ ಇದೆ. ಸೊ ಫ್ರೆಂಡ್ಸ್, ಇದು ನಮಗೆ ನೆಕ್ಸ್ಟ್ ಬರುವಂಥ ವುಮೆನ್ಸ್ ಡೇಗೆ ಬರುವಂಥ ರಿವಾರ್ಡ್ಸು. ನೀವು ಇಲ್ಲಿ ನೋಡ್ಬೋದು ಕ್ಯಾರೆಕ್ಟರು ಫ್ರೀಯಾಗಿ ಕೊಡ್ತಾರೆ, ಹಾಗೆ ಒಂದು ಬ್ಯಾಕ್ ಪ್ಯಾಕ್ ಇದೆ ಅದನ್ನು ಫ್ರೀಯಾಗಿಯೇ ಕೊಡ್ತಾರೆ. ಸೊ ಫ್ರೆಂಡ್ಸ್, ಈವೆಂಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ನಮ್ಮ ಸರ್ವರ್ದಲ್ಲಿ ಬರೋದಂತ ಡೌಟು, ಬಂದರೆ ಈ ಥರನೇ ಈವೆಂಟ್ ತೊಗೊಬರ್ತಾರೆ. ಹಾಗೆ ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಟೋಕನ್ ಇದೆ ಅಂತ. ಇಲ್ಲಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈವೆಂಟು. ಫ್ರೆಂಡ್ಸ್, ನಮ್ಮ ಸರ್ವರ್ದಲ್ಲಿ ಇನ್ನೂ ಈವೆಂಟ್ ಬಂದಿಲ್ಲ, ಮೋಸ್ಟ್ಲಿ ನಾಳೆ ಬರ್ಬೋದು ಅಂತ ಅನಿಸುತ್ತೆ. ಬಂದರೆ ಇದೇ ಥರ ಈವೆಂಟ್ ತೊಗೊಬರ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡ್ಕೊಬಂದ್ರಿ ಅಲ್ವಾ, ವಿಡಿಯೋ ಹೋಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೇ ನಮಗೆ ವುಮೆನ್ಸ್ ಡೇ March 8 ವುಮೆನ್ಸ್ ಡೇ ಅಲ್ವಾ, ಅದ್ರದ್ದು ರಿವಾರ್ಡ್ಸ್ ಹೇಗಿದೆ ಅಂತ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್.